ಮೊದಲೇ ಸಿನಿಮಾ ಆರ್ಡರ್ ಇಟ್ಟಾಗ ಸಿನಿಮಾಗಿಂತ ಮುಂಚೆ ಸಿನಿಮಾಗೆ ಇನ್ವಿಟೇಷನ್ ಹಾಡುಗಳು ಹಾಡುಗಳು ಜನ ಥಿಯೇಟರ್ ಕ್ರೇಜ್ಗೆ ಒಂದು ಒಳ್ಳೆಯ ಇದನ್ನು ಹೋಗ್ತಾ ಇದೆ. ಎಸ್, ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾದು ಮೂರು ಸಾಂಗ್ ರಿಲೀಸ್ ಆಗಿದೆ ಈಗ. ಫಸ್ಟ್ ಯಾರೇ ಯಾರೇ, ಆಮೇಲೆ ನಮ್ಮ ಡೈರೆಕ್ಟರ್ ಆಡಿರೋದು ಹೇಳು ಯಾಕೆ, ಆ್ಯಂಡ್ ಹೆಣ್ಮಕ್ಳದು ಎಣ್ಣೆಗೂ ಹೆಣ್ಣಿಗೂ. ಮೂರು ಸಾಂಗ್ ಹಿಟ್ಟಾಗಿದೆ, ಆಲ್ಮೋಸ್ಟ್ 6 ಮಿಲಿಯನ್ ವ್ಯೂಸು, 200K ಲೈಕ್ಸ್, 2 ಲಕ್ಷ ಲೈಕ್ಸ್ ಬಂದಿದೆ ಇದು ಎಣ್ಣೆಗೂ ಹೆಣ್ಣಿಗೂಗೆ. ಸೊ ಏನು ಹೇಳೋದು, ಖುಷಿಯಾಗಿದೆ. ಈಗ ಈ ಥರ ಸಕ್ಸಸ್ ಸಿಕ್ಕಿದೆ ಅಂದರೆ, ನೀವು ಹೇಳ್ದಂಗೆ ಸಾಂಗ್ಸ್ ನೋಡಿಬಿಟ್ಟು ಎಷ್ಟೋ ಜನ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಸೊ ನಮಗೆ ಈ ಥರ ಡೆಡ್ಲಿ ಕಾಂಬಿನೇಷನ್ ಇಬ್ಬರದು ಯಾವಾಗಲೂ ಹೇಳ್ತೀನಿ ನಾನು, ಡೈರೆಕ್ಟರ್ದು ಮತ್ತು ಅರ್ಜುನ್ ಜನ್ಯಾಸರ್ದು. ಇವತ್ತವರೆಗೂ ಅವರು ಆಲ್ಮೋಸ್ಟ್ ಮಾಡಿರೋ ಎಲ್ಲ ಸಾಂಗು ಸೂಪರ್ ಇಟ್ಟು, ಅದೇ ರೀತಿ ಈ ಸಿನಿಮಾಲು ಕಂಟಿನ್ಯೂ ಆಗಿದೆ. ಖುಷಿ ಆಗುತ್ತೆ, ನಮ್ಮ ಅದೃಷ್ಟ ಅಷ್ಟೇ. ನಿಮ್ಮ ಡೈರೆಕ್ಟರ್ ಬೇರೆ ಸಿನಿಮಾಗಳ ಹಾಡುಗಳು ಬಂದು ನೀವು ಅದನ್ನು ಕೇಳಿ ಎಂಜಾಯ್ ಮಾಡಿದ್ರು, ಬಟ್ ಈಗ ಪರ್ಸನಲಿ ನಿಮ್ಮ ಕುಟುಂಬದವರೇ ಈ ಒಂದು ಹಾಡು ಮಾಡಿ ಈ ಥರದ್ದು ಟ್ರೆಂಡ್ ಆದಾಗ ಅದೇ ಮೊದಲು ಅವರು ಬೇರೆ ಸಿನಿಮಾ ನೋಡ್ತಾ ಇದ್ವಿ, ಆವಾಗ ಖುಷಿ ಆಗ್ತಿತ್ತು. ಅದಾಗಿದ್ಮೇಲೆ ಇವಾಗ ಡೈರೆಕ್ಟ್ರು ಡೈರೆಕ್ಟಾಗಿ ಮಾಡ್ತವ್ರು ಅಂದರೆ, ನಿರ್ದೇಶನ ಮಾಡ್ತವ್ರು ಅಂದರೆ ನಮ್ಮ ಸಿನಿಮಾ ಅದೇ ದೊಡ್ಡ ಖುಷಿ. ಅದರಲ್ಲಿ ಇವಾಗ ಸಾಂಗ್ ಬರೆದು ಹಾಡಿ ಎಲ್ಲ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದನ್ನ ಏನು ಹೇಳೋಕ್ಕಾಗಲ್ಲ, ಬರೀ ಅದೃಷ್ಟ ಅಷ್ಟೇ. ಈ ಥರ ನಂಗೆ ಚಾನ್ಸ್ ಸಿಕ್ಕಿರೋದೇ ದೊಡ್ಡ, ಅವ್ರು ನಂಗೆ ಕೊಟ್ಟಿರೋ ಅವಕಾಶ ಇದು. ಸೊ ಅದೇ ರೀತಿ ಎಲ್ಲ ಸಾಂಗು ಹಿಟ್ಟಾಗಿದೆ. ಸೊ ಇದೇ ನಾವು ಈ ಥರ ನಂಬಿಕೆ ಉಳಿಸ್ಕೊಂಡು ಹೋದರೆ ಸಾಕು. ಅದು ನಮ್ಮದು ಏಟು ಅವ್ರಿಗೆ ತುಂಬ ಖುಷಿಯಾಗಿದೆ ಅನಿಸುತ್ತೆ, ಅವ್ರು ಈ ಥರ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದೇ ಈ ಥರ ಒಂದು ಹ್ಯಾಟ್ರಿಕ್ ಸಾಂಗ್ಗಳಾಗಿದೆ. ಬಟ್ ನಾನು ಎಲ್ಲ ಸಾಂಗ್ಗಳು ಕೇಳಿ ಶೂಟಿಂಗ್ ಮಾಡಿದ್ದೀವಲ್ವಾ, ಸೊ ಟೋಟ್ಲಿ ನಮ್ಮದು 7 ಸಾಂಗ್ಸ್ ಇದೆ ಸಿನಿಮಾದಲ್ಲಿ, ಮ್ಯೂಸಿಕಲ್ ಸಿನಿಮಾ. ಎಲ್ಲ ಸಾಂಗ್ಗಳು ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಈಗಲೇ ಹೇಳ್ತಿದ್ರು ನೆಕ್ಸ್ಟ್ ಸಾಂಗ್ 4ನೇ ಸಾಂಗು ರಿಲೀಸ್ ಮಾಡ್ತೀವಿ ಧಾರವಾಡಲ್ಲಿ ಅಂತ. ಸೊ ಅದು ತುಂಬ ಚೆನ್ನಾಗಿದೆ ಲವ್ ಸಾಂಗು. ಸೊ ಅದೇ ರೀತಿ ಎಲ್ಲದೂ ಹಿಟ್ಟಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದು ಎಣ್ಣೆ ಸಾಂಗ್ ಅಂದಿದ್ಮೇಲೆ ಡ್ರಿಂಕ್ ಇದ್ದೇ ಇರುತ್ತಲ್ವಾ, ಇನ್ನೇನು ಮಾಡೋಕ್ಕಾಗತ್ತೆ, ನೀರಂತೂ ಕುಡಿಯಲ್ಲ. ಸೊ ಡ್ರಿಂಕು ಇತ್ತು, ಸ್ಮೋಕು ಇತ್ತು. ಆ್ಯಂಡ್ ಅವ್ರ ಜೊತೆ ಮಾಡೋದಂದ್ರೆ ಸಿ, ಅದು ಒಂದು ಸಾಂಗು, ಅದರಲ್ಲಿ ಸಾಂಗಲ್ಲಿ ಕೇಳ್ತು ನಮ್ಮ ಡೈರೆಕ್ಟ್ರ್ ಹೇಳಿದ್ರು ಮಾಡಿ ಅಂತ ಮಾಡಿದ್ವಿ. ಆ್ಯಂಡ್ ಅದು ಬಿಟ್ಟು ಏನಿಲ್ಲ. ಆ್ಯಂಡ್ ಅದು ಬೇಸಿಕ್ಲಿ ಪಾರ್ಟಿ ಸಾಂಗ್ ಬರೋದು, ಬ್ರೇಕಪ್ ಸಾಂಗ್ ಥರ. ಸೊ ಅದರಲ್ಲಿ ಎಲ್ಲರೂ ಮಾಡೋದು ಏನು ಅಂದರೆ, ಹುಡುಗರು ಮಾತ್ರ ಮಾಡ್ತಾರ, ಹುಡುಗಿರು ಮಾಡ್ತಾರೆ ಅಂತ ಆ ರೀತಿ ಇದು ಇರೋದು ಆ ಸಾಂಗು. ಸೊ ಏನು ಬೇಕಿತ್ತು ಮಾಡೋದು. ಡೈರೆಕ್ಟ್ರು ಅವ್ರ ಸಿನಿಮಾ ಅಂತ ಬಂದಾಗ ಅವರೇ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಈ ಇದರಲ್ಲಿ ಆ್ಯಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಕೆಲಸಗಳು ನೀವು ಸಿನಿಮಾ ಮಾಡಿದ್ರೆ ಹೇಗೆ ಸಿನಿಮಾ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಅವರು ಹೇಳಿದ್ದು ಅಷ್ಟು ನನಗೆ ಮಾಡೋಕ್ಕಾದರೆ ಅದೇ ದೊಡ್ಡ ಗ್ರೇಟ್ ಅನ್ಸ. ಬಟ್ ಅಫ್ಕೋರ್ಸ್ ನಾನು ಇವ್ರ ಜೊತೆ ಮುಂಚೆ ಆ್ಯಸ್ ಎನ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ, ಅವಾಗೆಲ್ಲ ಮಾಡಿದ್ವಿ. ಏಕಲವ್ಯದಲ್ಲಿ ಬೇರೆ ಯಾವ ರೀತಿ ನಾನು ಇನ್ವಾಲ್ವ್ ಆಗಿಲ್ಲ. ನನಗೆ ಅವ್ರು ಕೊಟ್ಟಿರೋ ಕೆಲಸ ನೀಟಾಗಿ ನಾನು ಮಾಡಿಬಿಟ್ಟು ಅವ್ರಿಗೆ ಸ್ಯಾಟಿಸ್ಫೈ ಮಾಡೋದೇ ಒಂದು ನನಗೆ ಅದು ಮೇನ್ ಏಮ್ ಆಗಿತ್ತು. ಸೊ ಅದು ಕರೆಕ್ಟಾಗಿ ಮಾಡಿದ್ರೇ ಸಾಕು ಅಂದ್ಕೊಳ್ತೀನಿ. ಸೆಟ್ಟಲ್ಲಿ ಬೆಂಡ್ ಎತ್ತಾ ಇದ್ರು, ಬಟ್ ಹಂಗೆ ಹೇಳೋಕ್ಕೆ ಪಾಪ ಅವ್ರದ್ದು. ಇವಾಗ ನೋಡಿ, ಡೈರೆಕ್ಟರ್ ಅಂತಿದ್ಮೇಲೆ ಒಂದು ವಿಷನ್ ಇರುತ್ತೆ, ಅವ್ರಿಗೆ ಇದೇ ರೀತಿ ಬರಬೇಕು ಅಂತ ಇರುತ್ತೆ, ಅವ್ರ ಮಗು ಇದ್ದಂಗೆ. ಸೊ ನಾವು ಅದು ಮಾಡಿಲ್ಲ ಅಂದರೆ ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಬರೋಲ್ಲ. ಸೊ ಆ ರೀತಿ ಅವ್ರಿಗೆ ಅದು ಯಾವಾಗ ನಮ್ಮ ಕಡೆಯಿಂದ ಅವ್ರಿಗೆ ಕಂಪ್ಲೀಟ್ ಅವ್ರಿಗೆ ಏನು ಬೇಕಿತ್ತು ಅದು ಮಾಡಿಸ್ಕೊಳ್ತಾ ಇದ್ರು ಅಷ್ಟೇ. ಸೊ ಅದು ನಮಗೆ ಪ್ಲಸ್ ಅದು. ಸೊ ಬೆಂಡೆತ್ತದು ಅಂತ ಹೇಳೋದಕ್ಕಿಂತ ಆ್ಯಕ್ಚುಲಿ ಅವರು ನಮ್ಮ ಕೈಯಲ್ಲಿ ಬೆಸ್ಟ್ ಕೆಲಸ, ಅವ್ರಿಗೇನು ಬೇಕೋ ಅದು ತೆಗೆಸ್ಕೊಳ್ತಾ ಇದ್ರು ಅಷ್ಟೇ. ಸೊ ಎಸ್, ಅದು ಬೇರೆ ರೀತಿಯಲ್ಲಿ ನೋಡೋಕೆ ಹೋದ್ರೆ ಎಸ್, ಬೆಂಡೆತ್ತಾ ಇದ್ರು ಏನು. ಬಟ್ ಅದೇ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮಗದೆಲ್ಲ. ಥ್ಯಾಂಕ್ ಯು ಸೋ ಮಚ್.